ನೆನಪಿಸ್ಕೊಂಡ್ರೆ ನಾವು ಆಗೋದೇನಿಲ್ಲ. ಯಾಕೆ ನಮ್ಮ ಭಾರತ, ಭಾರತದ ಧರ್ಮ ನಮ್ಮ ಭಾರತ, ಇಂಡಿಯಾ ಇದೆಯಲ್ಲ, ಅದು ಯಾರನ್ನೂ ದೇವರಾಗಲಿಕ್ಕೆ ತಡೆಯೋದಿಲ್ಲ. ಹಾಂ, ಅದು ದೊಡ್ಡ ಸ್ವಾರಸ್ಯ ಇರೋದು. ಇನ್ನು ಯಾವ ಧರ್ಮವೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅವನೊಬ್ಬನೇ ಅವನ ಮಾತ್ರ ನೀನಾಗುವಂಗಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ದೇಶದ ಧರ್ಮ ನೀನು ದೇವರಾಗ್ಬೋದು, ನರೋ ನಾರಾಯಣಾಯತೆ ನೀನೂ ಆಗ್ಬೋದು, ನೀನು ಪರಮ ಪೂಜ್ಯನಾಗ್ಬೋದು, ನೀನು ನರೋತ್ತಮನಾಗ್ಬೋದು. ಯಾಕೆ ಅಂತ ಕೇಳಿದರೆ ನಮ್ಮ ಭಾರತ ದೇಶ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ್ದು ಮಾ ದೊಡ್ಡ ಒಂದೇ ತತ್ವ ಯಾವುದು, ಏಕಾತ್ಮ. ಅದನ್ನು ನಮ್ಮಲ್ಲಿ ವೇದಾಂತ ಅಂತ ಹೇಳ್ಬಿಟ್ಟು ರಿಟೈರ್ಡ್ ಆದ್ಮೇಲೆ ನಾಲ್ಕು ಜನ ಕೂತ್ಕೊಂಡು ತಲೆ ಹಾಕ್ಕೊಂಡು ಓದೋದು ತೀ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ದೊಡ್ಡ ವಿಜ್ಞಾನ, ದೊಡ್ಡ ಸಂಶೋಧನೆ. ಈ ದೇಹವನ್ನು, ಈ ವಿಶ್ವ ಬ್ರಹ್ಮಾಂಡವನ್ನು ಇಟ್ಟುಕೊಂಡು ಹುಡುಕಿ 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 ಏನಿದೆ, ಇಷ್ಟೆಲ್ಲ ನಡೀತದೆ ಇಲ್ಲ, ಹೇಗೆ ಇದು ಎನ್ನುವುದನ್ನು ನೋಡ್ಕೊಂಡು ಹೋಗಿ ಹೋಗಿ ಕೊನೆಯಲ್ಲಿ ಅವರು ಒಂದೇ ತತ್ವ ಅಂದರೆ ಒಂದೇ ಶಕ್ತಿ ಅನ್ನೋದು. ಅದನ್ನು ನೀವು ಶಕ್ತಿ ಅಂತ ಕರೀರಿ, ಎನರ್ಜಿಯನ್ನೇ ಏನಾದರೂ ಹೆಸರಲ್ಲಿ ಕರ್ಕೊಳ್ಳಿ. ಯಾಕೆಂದರೆ ಅದಕ್ಕೆ ನಾಮರೂಪ ಎರಡೂ ಇಲ್ಲ ಅಂತ ಅವ್ರು ನಿರ್ಣಯಿಸ್ಬಿಟ್ಟಿದ್ದಾರೆ. ಅದಕ್ಕೆ ಯಾವೊಂದು ಹೆಸರೂ ಇಲ್ಲ, ರೂಪವೂ ಇಲ್ಲ. ರೂಪ ಬಂದ್ಮೇಲೆ ನಾವು ಹೆಸರು ಕೊಡ್ತೀವಿ, ರೂಪೇ ಇರೋದಕ್ಕೆ ಹೆಸರೇನು ಕೊಡೋದು. ಹಾಗಾಗಿ ನಾಮ ರೂಪ ಯಾವುದೂ ಇಲ್ಲದೆ ಇರುವಂಥದ್ದು. ನಮಗೆ ಗುರುತಿಗಾಗಿ ಏನೋ ಒಂದು ಪರಮಾತ್ಮ ಅಂಥೇಳಿ, ಬ್ರಹ್ಮ ಅಂಥೇಳಿ, ಆತ್ಮ ಅಂಥೇಳಿ, ಚಿತ್ ಅಂಥೇಳಿ ಏನೋ ಒಂದು ಹೆಸರಿನಿಂದ ಕರ್ಕೊಳ್ಬೇಕು. ಹಾಂ, ಬೇಡ ಬೇಡ, ನಮ್ಮ ಅಂತ ಇರ್ತದೆ. ಹಾಂ, ಆ ರೀತಿ ಆದ್ದು ಅಂತಾನೇ ಇರ್ತದೆ. ಅಂತ ಅದರೊಳಗೆ ಅವರು ಎಲ್ಲ ವಿಶ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಶಕ್ತಿ, ಅದು ಯಾವುದರಲ್ಲೂ ಇದ್ದರೂ ಕೂಡ ಆ ಶಕ್ತಿದೇ ಆಕ್ಷನ್. ಎಲ್ಲಾದರೂ ಎಲ್ಲ ಪ್ರಾಣಿಯೂ ಬಂತು, ಎಲ್ಲವೂ ಬಂತು, ಜಡ ಜಂಗಮ ಇದರೊಳಗೆಲ್ಲ ಅಂತರ್ಭಾವವಾಗಿರೋದು ಒಂದೇ ಶಕ್ತಿ ಅನ್ನೋದನ್ನು ಅವರು ನಿರ್ಣಯಿಸಿದರು. ಇದನ್ನು ನಾವು ಈಗ ಸಂಶೋಧನೆ ಮುಂದುವರಿಸಬೇಕು, ಮಾಡಬೇಕು, ಅದು ಹೌದು ಅಲ್ಲ ಅನ್ನೋ ನಿರ್ಣಯವನ್ನು ಮಾಡಬೇಕು. ಯಾರೋ ಮಾಡಿದ್ರಂತೆ ಬಾಂಗ್ ಎನ್ನೋದೇನೋ ಬಂತು, ಇನ್ನೊಂದೇನೇನೋ ಬಂತು, ಇನ್ನೂ ಸಾಕಾಗಲಿಲ್ಲ. ಅದು ಹಾಗೆ ಈ ಭೌತಿಕದಿಂದ ಆಧ್ಯಾತ್ಮಕ್ಕೆ ನಾವು ಹೋಗಬೇಕಾದರೆ ಅದನ್ನು ಗುರುತಿಸುವಂಥದ್ದನ್ನು ನಾವು ಮಾಡಬೇಕಾಗಿದೆ. ಇಲ್ಲಿವರೆಗೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಒಂದೊಂದು ಆಧ್ಯಾತ್ಮಕವಾದದ್ದು ಅನ್ನೊಂದು ಯಾರೋ ಭಾಳ ಸಂಕ್ಷಿಪ್ತವಾದಂಥ ಒಂದು ಜನರು ಮಾತ್ರ ಅದೇನೋ ಅಧ್ಯಯನ ಮಾಡಿಕೊಂಡ್ಬಿಟ್ಟು ಆತ್ಮ ಪರಮಾತ್ಮ ಅಂತ ಹೇಳಿಬಿಟ್ಟು ಶಾಸ್ತ್ರೀಯವಾಗಿ ಏನೋ ಅಧ್ಯಯನ ಮಾಡ್ತಾ ಇರ್ತಾರೆ. ನಮ್ಮಂಥವರಿಗೆಲ್ಲ ಜನಸಾಮಾನ್ಯರೇನೋ ಸಂಬಂಧಪಟ್ಟಿದ್ದಲ್ಲ ಎನ್ನುವಂತಹ ಮನೋಭಾವ ಬಂದ್ಬಿಟ್ಟಿತ್ತು. ಹಾಗಂತ ನಮ್ಮ ಉಪನಿಷತ್ತುಗಳು ಏನೋ ಆ ರೀತಿಯಾಗಿ ಭಾವಿಸಿಲ್ಲ. ಮಧ್ಯಂತರದಲ್ಲಿ ಈ ಶಾಸ್ತ್ರಾಧ್ಯಯನದ ಗಲಾಟಿನಲ್ಲಿ ಆ ರೀತಿಯಾಗಿ ಏನೋ ಆಗಿರಬೇಕು. ನಿಮಗೆಲ್ಲ ಅರ್ಥ ಹೋದಲ್ಲ ಸುಮ್ಮಗಿರಿ, ಅದು ಭಾರಿ ಅಧ್ಯಾತ್ಮ ಭಾರಿ ಇದು ಅಂತೇಳಿ ಹೀಗೆ ಮಾಡಿ. ಯಾಕೆಂದರೆ ನಮ್ಮ ಅಧ್ಯಾತ್ಮವನ್ನು ಏನು ಉಪನಿಷತ್ತುಗಳಲ್ಲಿ ಶುರುವಾಯಿತೋ ಅದು ಯಾರನ್ನೂ ಮುದುಕ ಹಿಡ್ಕೊಂಬಂದ್ಕೊಂಡು ಹೇಳಿದ್ದಿಲ್ಲೇ ಇಲ್ಲ. ಅಲ್ಲಿ ಅಧ್ಯಾತ್ಮವನ್ನೆಲ್ಲ ಹೇಳಿದ್ದು ಯಾರಿಗೆ ಅಂತ ಕೇಳಿದ್ರೆ ಇನ್ನೂ ಹುಡುಗಿಗೆ. ಯಾರು ಗೊತ್ತಾ? ನಚಿಕೇತ, ಕಠೋಪನಿಷತ್ತಿನಲ್ಲಿ ಬರೋ ನಚಿಕೇತನಿಗೆ ಯಮ ಉಪದೇಶ ಮಾಡ್ತಲ್ಲ ಪುಟ್ಟ ಹುಡುಗನಿಗೆ. ಆಮೇಲೆ ಚಾಂದೋಕ್ಯದಲ್ಲಿ ಬಂದರೆ ಶ್ವೇತಕೇತು, ಆಮೇಲೆ ಇನ್ನೂ ಬಂದರೆ ಆರುಣಿ ವರುಣಿ ಭುಗುರುವಾರುಣಿ ಭ್ರುವೇಣು ಎಲ್ಲರೂ ಹುಡುಗರು, ಎಲ್ಲರೂ ಯುವಕರು. ಯುವಕರು ಮತ್ತು ಹುಡುಗರಿಗೇನೆ ಅಧ್ಯಾತ್ಮವನ್ನು ಉಪದೇಶವನ್ನು ಉಪನಿಷತ್ ಮಾಡಿದೆಯೇ ಹೊರತು ಯಾವುದೇ ಹಳೆಯ ಮುದುಕನ್ನು ಹಿಡ್ಕೊಂಬಂದು ಉಪದೇಶ ಮಾಡಲಿಲ್ಲ. ನೋಡಿ, ಅಲ್ಲಿಂದ ಶುರುವಾಗಬೇಕು. ಆಮೇಲೆ ಕಾಲಾಂತರದಲ್ಲಿ ಮಾತ್ರ ನಾವು ಯಾವುದೋ ವಯಸ್ಸಾದವರಿಗೆ ಸೇರಿದ್ದು ನಮ್ಮಂಥ ಹುಡುಗರಿಗೆಲ್ಲ ಅಂತೆಲ್ಲ ಮಾಡಿಬಿಟ್ಟು ಹುಡುಗರಿಂದಲೇ ಅದು ಶುರುವಾಗಬೇಕು. ಅದೇ ಧರ್ಮದ ಮೊದಲನೇ ಇದ್ದು ಶಂಕರ ಭಗವತ್ಪಾದರು ಹೇಳಿದರು ಧರ್ಮವನ್ನು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡು. ಧರ್ಮ ಅನ್ನೋದು ಎರಡು, ಒಂದು ನಿವೃತ್ತಿ ಧರ್ಮ, ಒಂದು ಪ್ರವೃತ್ತಿ ಧರ್ಮ. ಪ್ರವೃತ್ತಿ ಧರ್ಮ ಅನ್ನುವುದು ಅಭ್ಯುದಯ ಫಲಾತ್ಮಕವಾದದ್ದು, ಆಮೇಲೆ ಇನ್ನೊಂದು ನಿವೃತ್ತಿ ಧರ್ಮ ಅನ್ನೋದು ನಿಶ್ರೇಯಸ ಫಲಪ್ರದವಾದದ್ದು. ಈ ಎರಡು ರೀತಿಯಾದದ್ದು ಉಂಟು ಅಂತ ಹೇಳಿ ಆ ಇದನ್ನು ನಿವೃತ್ತ್ಯಾತ್ಮಕವಾದಂಥದ್ದನ್ನು ನಮ್ಮ ಮಕ್ಕಳಿಂದಲೇ ನಾವು ಶುರು ಮಾಡಬೇಕು. ಅವರಿಗೆ ಆ ಏಕಾತ್ಮ ತತ್ವ ವಿಶ್ವಕ್ಕೆಲ್ಲೂ ಒಂದೇ ತತ್ವವೇ ಮೂಲಾಧಾರವಾಗಿದೆ, ಅದು ಆ ಒಂದೇ ಶಕ್ತಿ ನಡೆಸ್ತಾ ಇದೆ. ಬಹಳ ಏನೋ ಕಷ್ಟ ಅನ್ನಂಗೆ ಅನಿಸ್ಬಿಡ್ತದೆ ಇಲ್ಲ, ನಾವೇ ಕೂತ್ಕೊಂಡು ಯೋಚನೆ ಮಾಡಿದ್ರೂ ನಮ್ಗೆ ಗೊತ್ತಾಗುತ್ತೆ ಯಾವುದೋ ಒಂದು ಬೇರೆ ಇದೆಯಪ್ಪ ನಮ್ಮ ದೇಹದಲ್ಲಿ. ಈಗ ನಾನು ಅಂದ್ಕೊಳ್ತೀವಿ, ಯಾರ ನಾನು ಅಂತ ನಾನು ಸರಿ ನಾನು ಅಂತ ಯಾರಿಗೆ ಹೇಳಿದೆ? ನಾನು
ಕಣ್ಣಿಗಳನ್ನ, ಕಿವಿಗಳನ್ನ, ಮೂಗಿಗಳನ್ನ ಯಾವ್ದು ಇಟ್ಕೊಂಡು ಹೇಳಿದ್ದೀನಿ, ಯಾವ್ದು ಇಟ್ಕೊಂಡು ನಾನು ಅಂತ ನಾ ಹೇಳಿದ್ದೀನಿ ಅಂತ ನಾವು ಯೋಚಿಸ್ಕೊಂಡು ಹೋಗ್ಬಿಟ್ರೆ ನಮಗೆ ಎದುರಿಗೆ ಕಾಣೋದೆಲ್ಲ ಕೈ ಕಾಲು ಇದೆಲ್ಲ ಕಾಣಿಸ್ತದೆ. ಇದ್ಯಾವುದನ್ನು ಇಟ್ಕೊಂಡು ನಾವು ಅದನ್ನು ಹೇಳಿರೋದಿಲ್ಲ. ನಾನು ಮಾಡ್ತೀನಿ ಅಂತ ನೀವು ಹೇಳಿರ್ತೀನಿ, ಗೊತ್ತಾಯ್ತು, ನೀವು ಭಯ ಹೇಳ್ತೀವಿ, ನಿಮ್ಮ ಕೈಯೂ ಮುಂದಾಗಬಹುದು, ನಾನು ಮಾಡ್ತೀನಿ ಅಂದಾಗ ನಿಮ್ಮ ಕೈಯೂ ಮುಂದೆ ಬರ್ಬೋದು. ಆದರೆ ಮಾಡ್ತೀನಿ ಹೇಳಿದ್ದು ಯಾರು, ನಮ್ಮ ದೇಹದಲ್ಲಿ ಯಾರು, ಕೈಯ, ಕಾಲ, ತಲೆಯ, ಮೂಗ, ಕಣ್ಣ, ಯಾವುದಲ್ಲ. ಕಣ್ಣಾಗಲಿಕ್ಕೆ ಕಣ್ಣು ಅನ್ಬೇಕಾದ್ರೆ ನೀವು ಏನು ಹೇಳ್ತೀನಿ, ನಾನು ಕಣ್ಣು ಅಂತ ಯಾರು ಹೇಳೋದಿಲ್ಲ, ನನ್ನ ಕಣ್ಣು ಅಂತೇಳಿ, ನನ್ನ ಮೂಗು, ನನ್ನ ಕಿವಿ, ನನ್ನದು ಅಂತ ಹೇಳ್ತೀನಿ, ನಾನು ನೋಡುತ್ತೇನೆ. ಅಲ್ಲಿ ನೋಡೋದು ಇದ್ದಿಲ್ಲ, ನೋಟ ಎನ್ನೋದು ಬೇರೆನೇ ಆಯಿತು, ನೀವಲ್ಲ ಅದು. ಹಾಗಾದರೆ ಇನ್ನೊಂದು ಸ್ವಲ್ಪ ಒಳಗೆ ಹೋಗೋಣ, ಇದೆಲ್ಲ ಹೊರಗಿಂದ ಆಯಿತು, ಕಣ್ಣು, ಕಿವಿ, ಕಾಲು, ದೇಹ ಇತ್ಯಾದಿಗಳೆಲ್ಲ ಹೊರಗಿಂದ ಆಯಿತು. ಇನ್ನೊಂದು ಸ್ವಲ್ಪ ಒಳಗೆ ಹೋಗೋಣ. ಒಳಗೆ ಹೋಗ್ಬಿಟ್ರೆ ನಾವು ವಿಚಾರ ಮಾಡ್ತೀವಿ, ನನ್ನ ಮನಸ್ಸು ಅಂತ ಹೇಳ್ತೀವಿ ನಾವು. ನಿಮ್ಮ ಬುದ್ಧಿ ಏನು ಹೊಳಿತದೆ ಅಂತ ಕೇಳ್ತೀರಿ, ಹಾಂ, ನಿಮ್ಮ ಮನಸ್ಸಿಗೆ ಏನು ಅನಿಸ್ತದೆ ಅಂತ. ಅಂದರೆ ನಾವು ಒಂದು ಎರಡು ಮೂರು ರೀತಿಯಾದಂತಹ ಪದರುಗಳು ನಮಗೆ ಉಂಟು. ಏನಾದರೂ ಯೋಚಿಸಬೇಕು ಅಂತ ಹೇಳಿದಾಗ ಬುದ್ಧಿ ಅಂತ ಹೇಳ್ತೀವಿ, ಯಾವುದನ್ನಾದರೂ ತಿಳ್ಕೊಳ್ಬೇಕು ಅಂದಾಗ ಮನಸ್ಸು ಅಂತ ಹೇಳ್ತೀವಿ. ಅಲ್ಲೇನಿದೆ ಏನು ಅಂತ ಹೇಳುವಾಗ ನಮ್ಮ ಮನಸ್ಸು ಹೋಗಿ ನೋಡ್ಕೊಂಡು ಬಂದುಬಿಟ್ಟು ಅದಿದು ಅಂತ ಹೇಳ್ತೀವಿ. ಅವಾಗ ಆ ಬುದ್ಧಿ ಅನ್ನೋದು ಅದನ್ನು ಬೇಕಾದ ಬೇಡ ಅಂತ ನೋಡ್ಬಿಟ್ಟು ಬೇಕಾದ್ರೆ ಇಟ್ಕೊಳ್ತದೆ, ಇವಾಗ ಬಿಟ್ಬಿಡು ಮರ್ತು ಬಿಡ್ತದೆ. ಅಲ್ಲಿಗೆ ಆ ಬುದ್ಧಿ ಅನ್ನೋದು, ಮನಸ್ಸು ಅನ್ನೋದು. ಆಮೇಲೆ ಇನ್ನೊಂದು ಸುಖ ದುಃಖ ಉಂಟಾಗ್ತದೆ, ಅಯ್ಯೋ ಪಾಪ ಅಂತೀವಿ, ಆಹಾ ಏನು ಚೆನ್ನಾಗಿದೆ ಅಂತೀವಿ. ಅದು ನಮಗೆ ಅನ್ನಿಸಿಕೆಗಳು, ಸುಖದ ಮತ್ತು ದುಃಖದ ಅನ್ನಿಸಿಕೆ. ಇದನ್ನು ಚಿತ್ ಅಂತ ನಾವು ಕರಿತೀವಿ. ಅದ ಚಿತ್ತಂತು ಚೇತೋ ಹೃದಯ ಸ್ವಾಂತಂ ಗೃನ್ ಮಾನಸಂ ಮನಃ ಅಂತ ಹೇಳ್ಬಿಟ್ಟು ಹೀಗೆ ಹೊರಗಡೆ ಕಣ್ಣು ಕಿವಿ ಮೂಲಕವಾಗಿ ಹೊರಗಡೆ ಇರುವಂಥ ವಸ್ತುಗಳನ್ನು ಒಳಗೆ ನಾವು ತೆಗೆದುಕೊಳ್ಳುವುದಕ್ಕೆ ಮನಸ್ಸು ಅಂತ ಹೆಸರು, ಅದಕ್ಕೆ ಕರಿತೀವಿ ನಾವು. ಹಾಗೆ ಹಾಗೇನೇ ನಾವು ಬೇಕೋ ಬೇಡವೋ ಅದು ಮನಸ್ಸು ತಂದು ಕೊಟ್ಟಿದ್ದು, ನಮಗೆ ಬೇಕಾದ ಬೇಡದ ಹೋದ ಅನ್ನೋದಬೇಕಾದ್ರೆ ಅದು ಬುದ್ಧಿ, ಬೇಕಾದ ಬೇಡ ಹೋದ ಅಂತ ಹೇಳಿಬಿಟ್ಟು ಬೇಕಾದಾದ್ರೆ ತನ್ನ ಒಳಗೆ ಹಾಕ್ಕೊಳ್ತದೆ, ಬೇಡದ ಹೋದಾದ್ರೆ ಅದು ಬಿಟ್ಬಿಡ್ತದೆ, ಮನಸ್ಸು ಇಟ್ಕೊಳ್ಳೋದಿಲ್ಲ. ಓ ನಮ್ಗೆ ಮರ್ತು ಹೋಯ್ತು ನೋಡಿ ಅಂತ ಹೇಳ್ತೀವಿ, ಅದು ಬೇಡ, ಅದು ಬೇಡ ಬಿಡೋ ಅಂತ ಹೇಳ್ತೀವಿ. ಈ ಆಮೇಲೆ ಅದೇ ಬೇರೆಯವರಿಗೆ ಸುಖ ದುಃಖವಾದಾಗ ಅಥವಾ ನಮಗೆ ಆದಾಗ ಅಯ್ಯೋ ಅಂತ ಹೇಳ್ಕೊಳ್ತೀವಿ, ಅದು ಅನ್ನಿಸಿಕೆಗಳು, ಅದು ಸಂವೇದನೆ, ವೇದನಾತ್ಮಕವಾದದ್ದು. ಇದೆಲ್ಲಕ್ಕೂ ಕೂಡ ಸೇರ್ಕೊಂಡ್ಬಿಟ್ಟು ಒಂದು ಭಾವ ನಮ್ಮಲ್ಲಿ ಯಾವಾಗಲೂ ಜಾಗೃತವಾಗಿರುತ್ತದೆ. ಮನಗಿದಾಗಲೂ ನಮ್ಮನ್ನು ಬಿಡೋದಿಲ್ಲ, ಮನಗಿದಾಗ ಅಂತ ನಿದ್ದೆ ಮಾಡಿದಾಗಲೂ ಬಿಡೋದಿಲ್ಲ, ನಿದ್ದೆ ಮಾಡಿದಾಗ ಗೊತ್ತಿಲ್ಲ ಹೋದ್ರು ಎದ್ದು ಕೂಡಲೇ ನಾನೇನು ಚೆನ್ನಾಗಿ ಮಲಗಿದ್ದೆ, ಏನು ಚೆನ್ನಾಗಿ ನನಗೆ ನಿದ್ದೆ ಬಂದಿತ್ತು ಅಂಥೇಳಿ ಆ ನಿದ್ದೆಯನ್ನು ನೆನೆಸ್ಕೊಳ್ತಾನೆ. ನಾನು ಹೇಳುವವನು ಈ ನಾನು ಎನ್ನುವಂಥ ಇದನ್ನು ಅಹಂಕಾರ ಅಂತ ಕರೀತಾರೆ. ಈ ಅಹಂಕಾರ ಎನ್ನುವಂತಿದೆಯಲ್ಲ ಅದು ನಮ್ಮ ಜೊತೆಗೇ ಬಂದಿರ್ತದೆ, ಅಲ್ಲಿಂದ ಶುರುವಾಗಿರುತ್ತೆ. ಅಂತ ಹೇಳ್ಬಿಟ್ಟು ಹಾಗೆ ಶಿಶು ಆದಿದ್ದಾಗಲೇ ಶುರುವಾಗ್ಬಿಡುತ್ತೆ, ಮಕಾರವೇ ಮೊದಲು ಬರೋದು ಮಗುವಿನ ಬಾಯಲ್ಲಿ, ಅದೇ ಬರೋದು. ಆದ್ದರಿಂದ ಆ ಅಹಂ ಎನ್ನೋದಿದ್ದೀರ ಅದು ಯಾ ಏನು, ಈಗ ನೀವೇನು ಉಟ್ಕೊಂಡು ಹೋಗಿ ಮನಸ್ಸೇ ಅಲ್ಲ. ಯಾಕೆಂದರೆ ಅದೇ ಆಗಿದ್ದರೆ ನಾನು ಮನಸ್ಸೋ ಯಾರೋ ಅಲ್ಲಿ ನಾನು ಮನಸ್ಸೋ ಹೆಸರು ಮಾತ್ರ ಗೌರೀಶ ಅಂತ ಹೇಳ್ಬೋದು, ಇಲ್ಲ ನಾನು ಹೇಳೋದಿಲ್ಲ ನೀವು ನಾನು ಅಂತೀನಿ. ಅವನು ಗುರುತಕ್ಕಿನ್ನೇನು ಬಳಕೆಗೆ ಇಟ್ಕೊಂಡಿರೋದು ಯಾವುದೋ ಒಂದು ಹೆಸರು ಹೇಳ್ತೀನಿ, ಆದರೆ ಮನಸ್ಸಲ್ಲ, ಬುದ್ಧಿ. ನಿಮ್ಮ ಬುದ್ಧಿ ಏನು ಹೇಳ್ತದೆ, ನೀವೇನು ಹೇಳ್ತೀರಿ ಅಂತಲೂ ಕೇಳ್ಬೋದು. ನಿಮ್ಮ ಬುದ್ಧಿಗೆ ಏನು ಅನಿಸ್ತದೆ, ನನ್ನ ಬುದ್ಧಿಗೆ ಹೀಗೆ ಅನಿಸ್ತದೆ. ಹೀಗೆ ನಮ್ಮ ದೇಹದ ಒಳಗೆ ಮತ್ತು ಹೊರಗಿರೋ ತತ್ವಗಳನ್ನು ನಾವು ಯೋಚಿಸ್ತಾ ಹೋದಾಗ ಇನ್ನೆಂತ ಇದೆ ನಮ್ಮ ಹತ್ರ, ಇನ್ನು ನರ ನಾಡಿ ಸಪ್ತ ಧಾತುಗಳು ಇದೆಲ್ಲ ಈ ಕೈ ಕಾಲಿನೊಳಗೆ ಬಂದೋಯ್ತು, ಅದ್ಯಾವುದು ಏನು ಮಾಡೋದಿಲ್ಲ. ಅವಾಗ ಜಡವಾದವುಗಳು, ಅವುಗಳಿಗೆ ಏನು ಅನಿಸಿಕೆ ಅನ್ನೋದೇ ಇನ್ನೇ ಇಲ್ಲ. ರಕ್ತ, ಮಾಂಸ, ಮಜ್ಜೆ ಇತ್ಯಾದಿಗಳೆಲ್ಲ ಇದೆ, ಮೂಳೆ, ಈ ಸಪ್ತಧಾತುಗಳು ಇಷ್ಟು ಹೊತ್ತಾಗಿ ನಮ್ಮ ದೇಹದಲ್ಲಿ ಏನಿಲ್ಲ. ಹಾಗಿದ್ರೆ ನೀ ನಾನು ನಾನು ಅಂತ ಪಡ್ಕೊತೀಯಲ್ಲ, ದಟ್ ಈಸ್ ಅದ್ಯಾವುದು, ಅದೇ ಆತ್ಮ ಅಂತ ನಾನು ಹೇಳೋದು, ಅದೇ ಆತ್ಮ ಅಂತ ಹೇಳೋದು. ಆ ಆತ್ಮವನ್ನು ಅನುಸಂಧಾನ ಅದನ್ನೇ ನಾವು ಮಾಡ್ತಾ ಹೋದರೆ ನಾವು ಪ್ರತಿದಿನ ಅಹಂ ಬ್ರಹ್ಮಾಸ್ಮಿ ಅಂತನೋ ಅಯಮಾತ್ಮ ಬ್ರಹ್ಮ ಅಂತನೋ ನೀವು ಧ್ಯಾನಿಸ್ತಾ ಹೋದಾಗ ಅದರ ಪ್ರಕಾಶವು ಬರ್ತದೆ. ಈ ನಾನು ಬರುವಾಗ
ಏನೇನೋ ಹೇಳ್ತೀನಿ ಅಂತ ತಿಳ್ಕೊಳ್ತಿದ್ರೆ ನಾನು ನಿಲ್ಲಿಸ್ಬಿಡ್ತೀನಿ ದಯವಿಟ್ಟು. ನಾನು ವಿಚಾರ ಆಗಲೋ ನನ್ನ ತಲೆಯಲ್ಲಿ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಒಬ್ಬರು ಈಗ ನಮ್ಮಲ್ಲಿ ಕಮ್ಯುನಿಸಮ್ ವ್ಯವಹಾರಗಳು ಭಾಳ ನಡೀತಾ ಇದೆ, ಸಮಾಜವಾದ ಅಂತ ಹೇಳ್ಬಿಟ್ಟು ಈ ದೇವರಿದ್ದಾರೆ ಅಂದ್ಕೊಳ್ಳೇನೆ ಅವ್ರಿಗೆ ಭಯಂಕರ ಸಿಟ್ಟು ಬರ್ತದೆ. ಗೊತ್ತಾಯ್ತಾ, ದೇವರಿಲ್ಲ ಅಂತ ಹೇಳ್ಬಿಟ್ಟು ನಾಗೇಶ್ ಹೆಗಡೆ ಅಂತ ನಿಮಗೆ ಕೇಳಿರ್ತೀವಿ, ವಾ ವಿಜ್ಞಾನಿ ಇದು. ಅವರು ನೋಡಪ್ಪ, ಈ ನಮ್ಮ ಜನಕ್ಕೆ ನಮಗೆ ದೇವರು ಅಂದರೆ ಎಂತ ಹೋಳು ಗೊತ್ತಿಲ್ಲ. ನೀನು ಈ ಅಮೆರಿಕ ಹೋದವನಲ್ಲ, ಆರಾಮ್ ಮಗನ ಮನೆಗೆ ಕೂತ್ಕೊಂಡು ದೇವರು ಅಂತ ನಮ್ಮ ಭಾರತೀಯವಾದ ಸಿದ್ಧಾಂತ ಏನು ಹೇಳ್ತದೆ ಅಂತ ಹೇಳಿ ಅದರ ಬಗ್ಗೆ ಒಂದು ಪುಸ್ತಕ ಬರ್ಕೊಂಡ್ಬಿಡು ಅಂತ ನನಗೆ ಹೇಳಿದ್ದಾರೆ. ಗೊತ್ತಾಯ್ತಾ, ಹಾಗೆ ಅದನ್ನು ಈ ಯಾಕೆ ನೆನಪಿ ಬಂತು ಅಂತಂದರೆ, ಹಾಗೆ ದೇವರು ಎನ್ನುವುದು ಅಷ್ಟೇ. ನಾವು ಆ ಮಹಾಶಕ್ತಿಯನ್ನು, ಆ ಶಕ್ತಿಯ ತುಣುಕೆಲ್ಲ ನಮ್ಮಲ್ಲಿದೆ, ಅದನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳೋದಿದೆಯಲ್ಲ, ಆ ಪ್ರಯತ್ನವನ್ನು ನಾವು ಮಾಡಬೇಕು ಎನ್ನೋದಿದೆಯಲ್ಲ, ಅದು ದೇವತಾ ಪೂಜೆಯಲ್ಲಿರೋ ಅಂಶ ಅದು. ಅದಕ್ಕೇನೆ ಸೋಹಂ ಭಾವೇನ ಪೂಜೆಯೇ ಸಹ ಅಹಮ್ಮಿತಿ ಭಾವೇನ ಪೂಜೆಯೇ ಸಹ. ಆ ಪ್ರತಿಮೆ ಎದುರುಗಡೆ ಏನು ಪ್ರತಿಮೆ ಇದೆಯೋ, ಎದುರುಗಡೆ ಏನೊಂದು ಕಲ್ಲು ಇದೆಯೋ, ಅಥವಾ ಎದುರುಗಡೆ ಯಾವ ಅಶ್ವತ್ಥೋ ಆಳವೋ ಮತ್ತೊಂದು ಮರ ಇದೆಯೋ,